24 ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಉದ್ಯೋಗ ಉಪಕೇಂದ್ರಗಳ ದುಸ್ಥಿತಿಗಳು ಮತ್ತು ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ ಬಗ್ಗೆ ಬೆಳಗಾವಿ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಏನೆಂದರು. ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆದ ಡಾಕ್ಟರ್ ಮಹೇಶ್ ಕೋಣಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಮುಕ್ತವಾಗಿ ಸಂದರ್ಶನ ನಡೆಸಿ ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಆರೋಗ್ಯ ಉಪಕೇಂದ್ರಗಳ ಸಮಸ್ಯೆಗಳು, ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ ಮತ್ತು ಜಿಲ್ಲೆಯಲ್ಲಿ ಇರುವಂತಹ ನಕಲಿ ವೈದ್ಯರು, ನಕಲಿ ಕ್ಲಿನಿಕ್ಗಳ ತಡೆಗಟ್ಟುವಿಕೆ, ಕೈಗೊಂಡ ಕ್ರಮಗಳು ಇನ್ನಿತರ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಮಾಹಿತಿ ಪಡೆದಿದ್ದಾರೆ. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಸರ್. ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಸರ್ಕಾರಿ ಉಪಕೇಂದ್ರಗಳು, ವಿಶೇಷವಾಗಿ ಆರೋಗ್ಯ ಉಪಕೇಂದ್ರಗಳು ಇಲ್ಲಿವರೆಗೂ ಸಹ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಪೆಂಡಿಂಗ್ ಇರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಆರೋಗ್ಯ ಕಾರ್ಯಕ್ರಮ ತಗೋತಾ ಇದ್ದೀರಾ, ನೀವು ನಿಜವಾಗೂ ಸ್ವಲ್ಪ ಎಲ್ಲ ಕಡೆ ಹಿನ್ನಡೆ ಆಗ್ತಾ ಸರ್ ಕಾರ್ಯಕ್ರಮ ಮುಟ್ಟೋದಕ್ಕೆ? ಇವಾಗ ಹೇಳ್ಬೇಕಾದ್ರೆ ಬೆಳಗಾವಿ ತುಂಬಾ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡ ಜಿಲ್ಲೆ. ನಮ್ಮಲ್ಲಿ ನಾವು ಹೇಳ್ಬೇಕಾದ್ರೆ ನಮ್ಮಲ್ಲಿ 135 PSCಗಳಿದ್ದಾವೆ, ಆಮೇಲೆ ಆಲ್ಮೋಸ್ಟ್ 12 ಅರ್ಬನ್ PSCಗಳಿದ್ದಾವೆ, 16 ಸಬ್ ಸೆಂಟರ್ಸ್, ಒಂದು 9 ಜನರಲ್ ಹಾಸ್ಪಿಟಲ್ಸ್ ಇದೆ, ಆಮೇಲೆ ಹೇಳಿದಂಗೆ ನಮ್ಮಲ್ಲಿ 616 ಸಬ್ ಸೆಂಟರ್, ತುಂಬ 10 ಜಿಲ್ಲೆಗಳು 616 ಸಬ್ ಸೆಂಟರ್. ಸೊ ನಾವು 616 ಸಬ್ ಸೆಂಟರ್ಲ್ಲಿ 476 ಬಂದ್ಬಿಟ್ಟು ನಮ್ದು ಹೆಚ್ಚಿನ WC ಸಬ್ ಸೆಂಟರ್ಸ್ ಇದೆ ನಮ್ಮಲ್ಲಿ. ಅಥವಾ ಅದರಲ್ಲಿ ಸದ್ಯಕ್ಕೆ ನಮಗೆ ಕಮ್ಯುನಿಟಿ ಅಂತ ಆಫೀಸರ್ಸ್ ಒಂದು CHಗಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದಂಗೆ ನಮಗೆ PSC ಒಂದು ANM ಅಂತ ಮುಂಚೆ ಕರಿತಾ ಇದ್ದಿಲ್ಲ. ಸೊ ಅದು ನಮಗೆ ಆಲ್ಮೋಸ್ಟ್ 50% ಕೊರತೆ ಇದೆ. ಸೊ ಇದರಿಂದ ನಮ್ಮ ಫೀಲ್ಡ್ ಸ್ಟಾಫಲ್ಲಿ ನಮಗೆ ಸ್ವಲ್ಪ ಇದು ನಮ್ಮ ಎಂಥ ಫೆಸಿಲಿಟೀಸ್ ನಮ್ಮ ಏನು ನಮ್ಮ ಕಾರ್ಯಕ್ರಮ ಅದಲ್ಲ, ನಾವು ಈಗ ಮುಟ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ನಾವು CHಗಳ ಮುಖಾಂತರ ಅಥವಾ ಇನ್ನು ನಮ್ಮ ಆಶಾ ಮುಖಾಂತರ ನಾವೆಲ್ಲ ಪ್ರತಿ ಮನೆ ಮನೆಗೆ ಏನು ನಮ್ಮ ಹೆಲ್ತ್ ಫೆಸಿಲಿಟಿ ಇದೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಈಗ ಇನ್ನೊಂದು ಬಹುತೇಕ ಒಂದ್ ರೀತಿ ಇದರಲ್ಲಿ ಸಾಕಷ್ಟು ಒಂದ್ ರೀತಿ THOಗಳಿಗೆ ಸಂಬಂಧಿಸಿದಂತೆ ಅವ್ರಿಗೆ ಸೂಕ್ತ ವಾಹನಗಳೇ ಇಲ್ಲ ಸರ್. ಸಾಕಷ್ಟು ಒಂದ್ ರೀತಿ ಸಾಕಷ್ಟು ರಿಪೇರಿ ಆಗಿರ್ತಕ್ಕಂತ ವಾಹನಗಳು ಇದ್ದಿದ್ದಾವೆ. ಒಂದೊಂದು ಒಬ್ಬ THOಗೆ ವಿಶೇಷವಾಗಿ ಕಿತ್ತೂರು ಬೈಲಮುಲಕ್ಕೆ ಒಬ್ಬರೇ THO, ವಿಶೇಷವಾಗಿ ಸಾಕಷ್ಟು ಆ ಗಾಡಿಗಳದ್ದು ಸಹ ಸಾಕಷ್ಟು ಸಮಸ್ಯೆ ಇದೆ. ಕಳೆದ ಬಾರಿ ನಾವು ವರದಿನೂ ಸಹ ಮಾಡಿದ್ವಿ ಸರ್. ಸುಮಾರು ನಮ್ಮ ಜಿಲ್ಲೆಯಲ್ಲಿ 10 ತಾಲೂಕಲ್ಲಿ 10 ತಾಲೂಕು ಅಧಿಕಾರಿಗಳು ಇದ್ದಾರೆ. ಸೊ ಮುಂಚೆ ಅವ್ರಿಗೆ ಬೈಕಲ್ಲಿ ಇತ್ತು. ಸೊ ಏನಾಗಿದೆ ನಮ್ದು ಲಾಸ್ಟ್ ಮಾರ್ಚ್ ಏಪ್ರಿಲ್ಲಿ ಸೊ ಸುಮಾರು ನಮ್ಮ ಗಾಡಿ 15 ವರ್ಷ ಮೇಲ್ಪಟ್ಟಾಗಿ ಸಂಬಂಧ ಆರ್ಟಿಒದಿಂದ ಅವ್ರು ಆಲ್ಮೋಸ್ಟ್ ಅವ್ರು ಇವು ಆಗಿಬಿಟ್ಟು ಅನ್ಫಿಟ್ ಆಗಿಬಿಟ್ಟು ಈ ಗಾಡಿಯಲ್ಲೇ ಇದಾಗಿದೆ. ಸೊ ಇವಾಗ ಇಲಾಖೆ ಇತ್ತು, ಇವನ್ನು ಆ ಟೈಮಲ್ಲಿ ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ ಆಯಿತು, ನಮ್ಮ DHOಗಳದಾಯಿತು, ಆ ಟೈಮಲ್ಲಿ ಎಲ್ಲರ ವೆಹಿಕಲನ್ನು ಆಲ್ಮೋಸ್ಟ್ ಎಲ್ಲ ಕಂಡಮ್ ಆಗಿಬಿಟ್ಟಿದ್ವಿ. ಸೊ ವೆಹಿಕಲ್ ತೊಂದರೆ ಇತ್ತು. ಸೊ ಇವಾಗ ಏನು ಮಾಡಿದ್ವಿ, ನಮ್ಮ ಸರ್ಕಾರದವರು KPME ನಮ್ಮ ಬಜೆಟ್ ಅಡಿಯಲ್ಲಿ ಇವಾಗ ನಮಗೆ ಆಲ್ಮೋಸ್ಟ್ ಎಲ್ಲ DHOಗಳಿಗೆ ವಾಹನ ಮಾಡಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಪ್ರೋಗ್ರಾಮ್ ಆಫೀಸರ್ಗೆ ಮತ್ತು ತಾಲೂಕು ಆಫೀಸರ್ಗೆ ಗಾಡಿ ಪ್ರಕ್ರಿಯೆ ಮಾಡುವಂತ ಪ್ರಕ್ರಿಯೆ ಸರ್ಕಾರ ಮಾಡಲು ನಡೀತಾ ಇದೆ. ಸೊ ಅತಿ ಶೀಘ್ರದಲ್ಲಿ ಅವ್ರಿಗೆ ಗಾಡಿ ವಾಹನ ತಿರುಗಿಸಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿವರೆಗೆ ನಾವು ಔಟ್ಸೋರ್ಸ್ ಮೇಲೆ ಎಲ್ಲ ಟೀಚರ್ ಅವರಿಗೆ ಮತ್ತು ಪ್ರೋಗ್ರಾಮ್ ಆಫೀಸರ್ಗೆ ನಾವು ಗಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಮೇಲ್ದರ್ಜೆಗೇರಿಸಬೇಕಂತ ಸಾಕಷ್ಟು ಕಡೆ ಪ್ರಸ್ತಾವನೆ ಇದೆ ಸರ್. ಹಾಗಾಗಿ ವಿಶೇಷವಾಗಿ ತಮ್ಮ ಗಮನಕ್ಕೇನಾದ್ರು ಇದೆಯಾ ಸರ್? ಇದೆ ಸರ್, ನಮ್ಮಲ್ಲಿ ಸದ್ಯಕ್ಕೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಮಲ್ಲಿ ಅಷ್ಟೇ ಆಲ್ಮೋಸ್ಟ್ ಈಗ 16 CSCಗಳು ಕಾರ್ಯ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ಲಿ ನಮ್ಮಲ್ಲಿ ಇವಾಗ 11 ಅಪ್ರೂವ್ ಆಗಿಬಿಟ್ಟು ಅದರಲ್ಲಿ 5 ನಮ್ಮ ಏಪ್ರಿಲ್ ಮಾರ್ಚಲ್ಲಿ 5 ಹೊಸ PSC ಸ್ಟಾರ್ಟ್ CSC ಸ್ಟಾರ್ಟ್ ಆಗಿದೆ. ಒಂದು ಕೌಜಲಿಯಲ್ಲಿ ಸ್ಟಾರ್ಟ್ ಆಗಿದೆ, ಕೌಜಲಿ ವರ್ಕ್ ಸ್ಟಾರ್ಟ್ ಆಗಿದೆ, ಇನ್ನೊಂದು ಅಂಕಲಿಯಲ್ಲಿ ಸ್ಟಾರ್ಟ್ ಆಗಿದೆ, ಆಮೇಲೆ ಚಿಕ್ಕೋಡಿ ಅಂಕಲಿಯಲ್ಲಿ ಈ ಮೊನ್ನೆ ಸ್ಟಾರ್ಟ್ ಆಗಿದೆ, ಆಮೇಲೆ ಕಾನಪುರ ಇಡ್ಡಿಗೆ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ 5 ಆಮೇಲೆ ಇದು ಹರಿಗೆರೆಯಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲಿ ರಾಯಭಾಗದಲ್ಲಿ. ಸೊ ಇನ್ನೂ 6 ಪ್ರಸ್ತಾವನೆ ಇದಾವೆ. ಸೊ ಆಲ್ಮೋಸ್ಟ್ ಅವು ಇಂದ 6 ಪ್ರಸ್ತಾವನೆ ಇವಾಗ ಇನ್ನೊಂದು ಒಂದೆರಡು ಮೂರು ತಿಂಗಳಲ್ಲಿ ಅವು ನಮಗೆ ಕಾರ್ಯಕ್ಕೆ ಬರ್ಬೋದು ಅಂತ ಅನಿಸುತ್ತೆ ನಮ್ಗೆ 6. ಸೊ ಟೋಟಲಿ 11 ಸ್ಯಾಂಕ್ಷನ್ ಆಗಿದೆ, ಮತ್ತೆ 5 ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ, ಇನ್ನು 6 ಅದು ಶೀಘ್ರದಲ್ಲೇ ಅದು ಕಾರ್ಯ ಸ್ಟಾರ್ಟ್ ಆಗುತ್ತೆ. ಕೊರೋನಾ ಅಂತಕ್ಕಂಥ ಮಹಾಮಾರಿ ನಡುವೆ ಸಾಕಷ್ಟು ಒಂದು ರೀತಿ ಜನರ ಆರೋಗ್ಯನ ಕಾಪಾಡಿರ್ತಕ್ಕಂಥ ಹೆಮ್ಮೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಜನತೆಗೆ ಕಾಪಾಡಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯ ಇಲಾಖೆ. ವಿಶೇಷವಾಗಿ ಸಾಕಷ್ಟು ವೈದ್ಯರುಗಳು ಮತ್ತು ಸಿಬ್ಬಂದಿಗಳು ಸಾಕಷ್ಟು ಶ್ರಮ ಇದೆ, ಮತ್ತು ಅವರ ದುಡಿಮೆ ಇದೆ, ಸಾಕಷ್ಟು ತನ್ನ ಜೀವನವನ್ನು ಲೆಕ್ಕಿಸದೆ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ಎಲ್ಲ ವೈದ್ಯಾಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಒಬ್ಬ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಏನು ಕಿವಿ ಮಾತು ಹೇಳ್ತೀರಾ ಸರ್? ಇವಾಗ ನಾವು ತಾವು ಹೇಳಿದಂಗೆ ಕೋವಿಡಲ್ಲಿ ನಮ್ಮ ಸರ್ಕಾರಿ ಸರ್ಕಾರ ಮಟ್ಟದಲ್ಲಿ ಎಲ್ಲ ನಮ್ಮ ಸಿಬ್ಬಂದಿಗಳು, ಡಾಕ್ಟರ್ಸ್ ಇರ್ಬೋದು, ಸ್ಟಾಫ್ಸ್ ಇರ್ಬೋದು, ಇವನ್ ನಮ್ಮ ಗ್ರೂಪ್ ಸಿಬ್ಬಂದಿ ಇರ್ಬೋದು, ಅಥವಾ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ತುಂಬ ತಮ್ಮ ಜೀವನ ಹಂಗಿಟ್ಟು ಆಲ್ಮೋಸ್ಟ್ ಕೆಲಸ ಮಾಡಿದ್ರಿಂದ ನಾವು ಎಷ್ಟೋ ನಮ್ಮ ಅನಾಹುತ ಒಂದು ಪ್ರೇರಣೆ ಮಾಡಿಬಿಟ್ಟು ಒಳ್ಳೆಗೆ ಮಾಡಿದ್ವಿ. ಇವಾಗ ನಾವು ಆ ಥರ ಮುಂದೆ ಯಾವುದೇ ಎಪಿಡೆಮಿಕ್ ಆಗಬಾರ್ದು ಅಂತ ತಿಳ್ಕೊಂಡು ನಾವೆಲ್ಲ ತಾಲೂಕು ಹಾಸ್ಪಿಟಲ್ ಆಗಲಿ ಅಥವಾ ಜಿಲ್ಲಾ ಆಸ್ಪತ್ರೆ ಆಗಲಿ ಎಲ್ಲ ನಾವು ಆಕ್ಸಿಜನ್ ಬೆಡ್ಸ್ ಆಕ್ಸಿಜನ್ ಪ್ಲಾಂಟ್ಸ್ ಆಗಲಿ ಅಥವಾ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕ್ಸ್ ಆಗಲಿ ಅಥವಾ ನಮ್ಮ ICU ಬೆಡ್ಸ್ ಆಗಲಿ
ಆಲ್ಮೋಸ್ಟ್ ನಾವು ಪ್ರತಿಯೊಂದು ನಮ್ಮ 9 ತಾಲೂಕು ಹಾಸ್ಪಿಟಲಲ್ಲಿ 170 ಐ ಸಿ ಬೆಡ್ಸ್ ರೆಡಿ ಮಾಡಿಟ್ಕೊಂಡಿದ್ದೀವಿ. ಸುಮ್ಮನೆ ತಗೊಂಡು 60 ಎಲ್ಲ ರೆಡಿಯಾಗಿ ಇಟ್ಟಿದ್ದೀವಿ. ಸೆಕೆಂಡ್ ಥಿಂಗ್, ನಮ್ಮದು ಅಗ್ರಹೇಟ ದೊಡ್ಡ ಜಿಲ್ಲೆ ಇದೆ, ದೊಡ್ಡ ಸಿಕ್ಕಾಪಟ್ಟೆ ನಮ್ಮದು ಇದು ನಮ್ಮ ಕಾರ್ಯಕ್ರಮ ನಮ್ಮ ಸರ್ಕಾರ ಬರ್ತಿದ್ದ ನಮ್ಮ ಆಲ್ಮೋಸ್ಟ್ 41 ನಮ್ಮದು ಅಷ್ಟೇ ಕಾರ್ಯಕ್ರಮ ಅದ. ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಜನರಿಗೆ ಮುಟ್ಟುವಾಗಿ ನಾವು ಪ್ರಾಮಾಣಿಕತೆ ಮಾಡ್ತಾ ಇದ್ದೀವಿ. ಮತ್ತು ಆಲ್ಮೋಸ್ಟ್ ಲಾಸ್ಟ್ 1 ಇಯರ್ಲಿ ನಮ್ಮ ಜಿಲ್ಲೆ ಹೇಳ್ಬೋದು ನಾವು, ನಮ್ಮದು ತಾಯಿ ಮಕ್ಕಳ ಇದರಲ್ಲಿ ನಾವು ಇವಾಗ ನಿನ್ನೆ ತಾನೇ ಮುಂದೆ ನಮ್ಮದು ನಮ್ಮ ಪುರುಷ ಸಂತಾನ ಆಪರೇಷನ್ ಮಾಡೋದ್ರಲ್ಲಿ ಲಾಸ್ಟ್ ಇಯರ್ ನಾವು ನಮ್ಮ ಇಡೀ ರಾಜ್ಯಕ್ಕೆ ನಾವು ಹೈಯೆಸ್ಟ್ ನಂಬರ್ ಮಾಡಿ ನಿನ್ನೆ ಒಂದು ಅವಾರ್ಡ್ ಸಿಕ್ಕಿದೆ ನಮ್ಗೆ, ಗೊತ್ತೋ ಒಂದು ಅವಾರ್ಡ್ ಸಿಕ್ಕಿದೆ ನಮ್ಗೆ. ಈಗ ಸಿಬ್ಬಂದಿಗಳಿಗೂ ಫೇಸ್ ಸಿಕ್ಕಾಪಟ್ಟೆ ಇದೆ ಸರ್, ಬಹುತೇಕ ಒಂದು ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನಾದ್ರು ಈ ಅವಧಿ ಏನಾದ್ರು ನೀಗ್ಬೋದಾ ಸರ್? ಇವಾಗ ನಮ್ಗೆ ಒಂದು ವೇಕೆನ್ಸಿ ಬಂದ್ಬಿಟ್ಟು ನಮ್ಮ ಡಾಕ್ಟರ್ಸ್ ಅಲ್ಲಿ ಒಂದು 40-42 ಮೆಡಿಕಲ್ ಆಫೀಸರ್ ಕೊರತೆ ಇದೆ. ಅದನ್ನ ನಮ್ದು ಸರ್ಕಾರ ಮಟ್ಟದಿಂದ ನಮ್ದು ರೂರಲ್ MBBS ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಅದರಿಂದ MBBS ಏನು ನಮ್ದೇನು ವೇಕೆನ್ಸಿ ಅಲ್ಲ ಅದರಿಂದ ನಮ್ಮ ಅದರಿಂದ ಕಂಪನ್ಸೇಟ್ ಮಾಡಲಿಕ್ಕೆ ಆಗ್ತಾ ಇದೆ. ಸುಮಾರು 58 ನಮಗೆ 52 ಪೋಸ್ಟ್ ನಮಗೆ ಸ್ಪೆಷಲಿಸ್ಟ್ ಪೋಸ್ಟ್ ವೇಕೆನ್ಸಿ ಇದೆ. ಸೊ ಅದನ್ನು ನಮ್ಗೆ ಯಾರ್ಯಾರು ಬರ್ತಾ ಇದ್ದಾರೆ, ನಮ್ಮ ಮೇನ್ ಕೊರತೆ ಅಂದರೆ ನಮ್ಮ ಅನಸ್ತೀಶಿಯ ಅಂದ್ರೆ ಗುಡ್ಕೊಳ್ಳಿ ಆರೋಗ್ಯ ತಜ್ಞ ಇರೋದಲ್ಲ, ಆಲ್ಮೋಸ್ಟ್ ನಮ್ದು ಬಗ್ಗೆ 13 ಪೋಸ್ಟ್ ಖಾಲಿದ್ದಾರೆ. ಸೊ ಅದಕ್ಕೆ ಇದೊಂದು ನಮಗೆ ಕೊರತೆ ನಮಗೆ ಸಿಕ್ಕಾಪಟ್ಟೆ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇದನ್ನು ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಆಮೇಲೆ ನಾವು ಇವಾಗ ನಾವು NHMD ಆಗಿರ್ಬೋದು ಅಥವಾ ನಮ್ಮ BC ಸೆಂಟರ್ ಆಗಿರ್ಬೋದು ನಾವು ವಾಕ್ ಇನ್ ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಇವತ್ತು ಯಾರು ಬರ್ತಾ ಇದ್ರಲ್ಲ ಅವ್ರಿಗೆ ನಾವು ಅಲ್ಲೇ ಆರ್ಡರ್ ಕೊಡ್ತಾ ಇದ್ದೀವಿ. ಸೊ ನಾವು ಸೊ ಅದರಿಂದ ನಾವು ಎಷ್ಟು ಜನಕ್ಕೆ ನಾವು ಜನ ಬಂದ್ರೆ ನಮ್ಮ ಡಾಕ್ಟರ್ಸ್ ಬಂದ್ರೆ ನಮ್ಗೆ ತೊಂದರೆ ಇಲ್ಲ. ನಕಲಿ ವೈದ್ಯರು ಮತ್ತೆ ವಿಶೇಷ ಅರ್ಹತೆ ಇಲ್ಲಿರ್ತಕ್ಕಂತ ಕೆಲವು ಸಾಕಷ್ಟು ವೈದ್ಯರು ಎಲ್ಲ ಕಡೆ ಇದ್ದಾರೆ. ವಿಶೇಷವಾಗಿ ಅಂತ ವಿರುದ್ಧ ಏನಾದ್ರು ವಿಶೇಷ ಒಂದು ರೀತಿ ದಾಳಿಗಳನ್ನೆಲ್ಲರೂ ಮಾಡೋದಕ್ಕೆ ಪ್ಲಾನ್ ಹಾಕೊಂಡಿದ್ದೀರಾ ಸರ್? ಇವಾಗ ನಮಗೆ ನಮ್ಮೊಂದಿಗೆ ನಮ್ಗೆ ಯಾವ್ದು ಕಂಪ್ಲೇಂಟ್ ಬಂದದ್ದು ಇಲ್ಲಿವರೆಗೆ ನಾವು ಒಂದು 170 ಡಾಕ್ಟರ್ಸ್ ಮೇಲೆ ನಾವು ಇದು ಮಾಡಿಬಿಟ್ಟು ಆಕ್ಷನ್ ತಗೊಂಡಿದ್ದೀವಿ. ಅದನ್ನ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ. ಸೊ ಇವಾಗ ಯಾವ್ದು ಕಂಪ್ಲೇಂಟ್ ಇದೆ ಸರ್? ಲಾಸ್ಟ್ 1 ತಿಂಗಳಲ್ಲಿ ಒಂದು ಖಾನಾಪುರಲ್ಲಿ ಆಯ್ತು, ಸೊ ಖಾನಾಪುರಲ್ಲಿ 2 ಆಯ್ತು, ಇಲ್ಲ ಬೆಳಗಾಮಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದೆರಡು ನಮ್ಮ ಗಮನಕ್ಕೆ ಬಂದರೆ ನಾವು ಅವ್ರ ಆಕ್ಷನ್ ತಗೊಂಡಿದ್ದೀವಿ. ಸೊ ಯಾವ್ದಾರ ನಮ್ಗೆ ಆಕ್ಷನ್ ಯಾವ್ದಾದ್ರು ಕಂಪ್ಲೇಂಟ್ ಬಂದರೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೋತಾ ಇದ್ದೀವಿ. ಬಟ್ ಇಲ್ಲಿ KPMD ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಡಾಕ್ಟರ್ಸ್ ಯಾರೇ ಡಾಕ್ಟರ್ಸ್ ಇರಲಿ, ಈವನ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇರಲಿ, ಅವ್ರು ಸುಧಾ KPMD ರಿಜಿಸ್ಟರ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಗೊತ್ತು ಮಾಡಿದ್ದೀವಿ ಅವ್ರಿಗೆ. ಸರ್, ಇನ್ನೊಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಮನಸೋ ಇಚ್ಛೆ ಒಂದು ರೀತಿ ಬರ್ತಕ್ಕಂತ ಗ್ರಾಮೀಣ ಪ್ರದೇಶದ ಜನತೆಯಿಂದ ಸಾಕಷ್ಟು ಮನಸೋ ಇಚ್ಛೆ ಯಾವುದೇ ರೀತಿ ಇದಿರಲ್ಲ, KPMD ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸಾಕಷ್ಟು ಒಂದು ರೀತಿ ಹಣನ ತೆಗೆದುಕೊಂತ ಇರತಕ್ಕಂಥದ್ದು ಇದೆ ಸರ್? KPMD ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಅದೆಲ್ಲ ನಾವು ಗೈಡ್ಲೈನ್ಸ್ ಇದೆ. KPMD ಅವ್ರು ಯಾವ ಸ್ಪೆಷಾಲಿಟಿ ಇದೆ ಅವ್ರು ನೋಂದಾಯಿತಿ ಮಾಡ್ಕೊಳ್ಬೇಕು. ಸೆಕೆಂಡ್ ಥಿಂಗ್, ಅವ್ರು ಏನು ಫೆಸಿಲಿಟಿ ಕೊಡ್ತಾರಲ್ಲ ಆ ಫೆಸಿಲಿಟಿ ಕೊಡುವಂತ ಏನು ಪ್ರೊಸೀಜರ್ಗೆ ಎಷ್ಟು ರೇಟ್ ಇದೆ ಫಿಕ್ಸ್ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಮಾಡಬೇಕಂತ ಸ್ಟ್ರಿಕ್ಟ್ ಆಗಿದೆ. ಇದನ್ನು ನಮ್ಮ ತಾಲೂಕು ಅಧಿಕಾರಿಗಳು ತಮ್ಮ ತಮ್ಮ ಲೇವ ವಿಸಿಟ್ ಹೋದಾಗ ಇದನ್ನು ಕಟ್ಟುನಿಟ್ಟಾಗಿ ಅವ್ರು ಸ್ಟ್ರಿಕ್ಟ್ ಆಗಿ ಪಾಲಿಸಿದ್ರೆ ಇದನ್ನು ನಾವು ತೊಂದರೆ ಸದ್ಯ ಮಾಡ್ಕೋಬಹುದು. ನಮ್ಮ ತಾಲೂಕು ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಸರ್, ಇನ್ನೊಂದು ಲಾಸ್ಟ್ ಕೊನೆ ಕ್ವಶನ್, ಕೆಲವು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಒಂದು ಇದಿದೆ ಸರ್? ಖಂಡಿತವಾಗಿಯೂ ನಾವು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಇದನ್ನು ಸ್ಟ್ರಿಕ್ಟ್ ಆಗಿ ಅಲ್ಬೋ ಸಂಬಂಧ ನಾವು ಎಲ್ಲ ನಮ್ದು ಎಲ್ಲ ಇದೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಮಾಡ್ತಾ ಇದ್ದೀವಿ. ಈ ರೀಸೆಂಟ್ಲಿ ಇವನು ಏನು ಜನ್ಕಿ ಅಂತ ಹೇಳಿ ವೈಫ್ ಫಿಕ್ಸಿಂಗ್ ಆ್ಯಪ್ ಅಂತ ಮುಖಾಂತರ ನಾವು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಇಶ್ಯೂ ನಮಗೆ ತುಂಬ ಪಬ್ಲಿಕ್ ಬರ್ತಾ ಇತ್ತು. ಸೊ ಅದು ಸಲುವಾಗಿ ನಾವು ಇದು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಮಾಡಿಬಿಟ್ಟು ಇದನ್ನು ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಸಕ್ಕೆ ಹಚ್ಚಿದ್ದೀವಿ. ಇವಿಷ್ಟು ವಟಾಕ್ಷತ್ರೆ ಗೊತ್ತಾಯ್ತಲ್ಲ, ಬೆಳಗಾವಿ ಜಿಲ್ಲಾ ಒಂದು ರೀತಿ ಆರೋಗ್ಯ ಅಧಿಕಾರಿಗಳಾಗಿರ್ತಕ್ಕಂತ ಒಂದು ರೀತಿ ಡಾಕ್ಟರ್ ಮಹೇಶ್ ಕೋಣೆಯವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.